ಒಳಗೊಂಡಂತ ಈ ವೇದಿಕೆಯಲ್ಲಿ ಸಮಾವೇಶಗೊಂಡಿರತಕ್ಕಂಥ ಎಲ್ಲ ಕನ್ನಡದ ಪ್ರಜ್ಞಾವಂತ ಮನಸ್ಸುಗಳಿಗೆ ಗೌರವಪೂರ್ವಕವಾಗಿ ನಮಸ್ಕಾರಗಳನ್ನು ಹೇಳ್ತಾ ಶ್ರೀ ಕುವೆಂಪು ಅವರನ್ನ, ಬಸವಣ್ಣನವರನ್ನ, ಈ ನಾಡು ಕಟ್ಟಿದ ಎಲ್ಲ ಮಹಾಚೇತನಗಳನ್ನು ಕೂಡ ಇಲ್ಲಿ ಸ್ಮರಿಸಿಕೊಳ್ತಾ ನಾನು ಈಗಾಗಲೇ ಆಗಿರ್ತಕ್ಕಂಥ ದೇಶ ಮತ್ತು ರಾಜ್ಯ ಎಲ್ಲವನ್ನು ಒಳಗೊಂಡ ರೀತಿಯೊಳಗಿರ್ತಕ್ಕಂಥ ಪ್ರಕ್ಷುಬ್ಧ ಸ್ಥಿತಿ ನಿಮಗೆಲ್ಲರಿಗೂ ಮನವರಿಕೆಯಾಗಿರ್ತಕ್ಕಂಥದ್ದೇನಿಲ್ಲ, ಅದನ್ನ ಕುರಿತಂತೆ ಸಾಕಷ್ಟು ಮಾತನಾಡ್ತಾರೆ. ಆದರೆ ಈ ಹೊತ್ತಿನ ಕವಿಶೈಲದಿಂದ ತೀರ್ಥಹಳ್ಳಿಯವರೆಗೆ ನಾವು ನಡೆದು ಬಂದಿದ್ದೀವಲ್ಲ, ಇದು ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಜಾಗೃತಿ ಸಮಾವೇಶ, ಸಾಂಸ್ಕೃತಿಕ ಸೌಹಾರ್ದತೆಯ ಸಮಾವೇಶ. ಯಾಕೆ ಅಂತಂದ್ರೆ ನಮ್ಮ ಕನ್ನಡದ ಮಕ್ಕಳು, ಬಡ ಮಕ್ಕಳು, ಹಳ್ಳಿಗಾಡಿನ ಮಕ್ಕಳು ಶಿಕ್ಷಣ ವಂಚಿತರಾಗಿದ್ದಾರೆ. 3 ವರ್ಷಗಳಿಂದ ಆ ಮಕ್ಕಳು ಅಕ್ಷರ ಕಲಿಯದ ರೀತಿಯೊಳಗೆ ಶಿಕ್ಷಣ ವಂಚಿತರಾಗಿದ್ದಾರೆ. ಮೇಕೆ ಕುರಿ ದನ ಕಾಯ್ಕೊಂಡಂತೆ, ಅವರಿವ್ರ ಮನೆಯಲ್ಲಿ ಕೂಲಿ ಮಾಡಿಕೊಂಡಂತೆ ಎಷ್ಟು ಮಕ್ಕಳು ಡ್ರಾಪ್ಔಟ್ಸ್ ಆಗಿದ್ದಾರೆ ಅನ್ನೋದನ್ನ ನೆನಪಿಸಿಕೊಂಡ್ರೆ ಸಂಕಟವಾಗುತ್ತೆ. ಈ ಸರ್ಕಾರಕ್ಕೆ ಆ ಹಳ್ಳಿಗಾಡಿನ ಮೂಲದಿಂದ ಜನಪ್ರತಿನಿಧಿಗಳಾಗಿ ಬಂದಿರತಕ್ಕಂಥ ಶಾಸಕರುಗಳಿಗೆ ಅಂತಃಸಾಕ್ಷಿ ಇದ್ದರೆ ಸ್ವಲ್ಪ ಯೋಚನೆ ಮಾಡಿದಂತೆ ಇದು ಕೋಮುವಾದಿ ಸಂಘಟನೆಯ ಹಿಂದಿನ ಪ್ರಚೋದನೆಗೆ ಒಳಗಾದ ರೀತಿಯೊಳಗೆ ನಮ್ಮ ಈ ಅಕ್ಷರ ವಂಚಿತ ಸಮುದಾಯಗಳ ಮಕ್ಕಳನ್ನ ಮತ್ತೂ ಕೂಡ ಅಕ್ಷರ ವಂಚಿತರನ್ನಾಗಿ ಮಾಡುತ್ತಿರುವುದಕ್ಕೆ ನಾಚಿಕೆ ಪಟ್ಟುಕೊಳ್ಬೇಕು. ಇಡೀ ಜನತೆಗೆ ಉತ್ತರ ಕೊಡಬೇಕು ಅವರು. ಇದು ಬಹಳ ಮುಖ್ಯವಾದ ಪ್ರಶ್ನೆಯಾಗಿ ಇಡ್ತಾ ನಾನು ಈ ಹೊತ್ತು ಇಡೀ ನಾಡಿನ ಜನತೆಗೆ, ನಾಡಿನ ಪ್ರಜ್ಞಾವಂತ ಮನಸ್ಸುಗಳಿಗೆ, ನಾಡಿನ ಸುಸಂಸ್ಕೃತ ಮನಸ್ಸುಗಳಿಗೆ ಅವಮಾನ ಮಾಡಿರ್ತಕ್ಕಂಥ ಒಬ್ಬ ವಿಕಾರದ ಮನಸ್ಸಿನವನನ್ನ ಸಮರ್ಥಿಸಿಕೊಳ್ತಾ ಈ ಸರ್ಕಾರ ಜನತೆಗೆ ಮೋಸ ಮಾಡ್ತಾ ಇದೆಯಲ್ಲ, ದ್ರೋಹ ಮಾಡ್ತಾ ಇದೆಯಲ್ಲ, ಅದಕ್ಕೆ ಒಂದು ಪ್ರಶ್ನೆ ಹಾಕ್ತೀವಿ. ಕುವೆಂಪು ಅವರು ರಚಿಸಿರ್ತಕ್ಕಂಥ ನಾಡಗೀತೆ ನಮ್ಮ ಸಂವಿಧಾನವನ್ನು ಗೌರವಿಸಿದಂತೆ ಇರ್ತಕ್ಕಂಥ ನಾಡಗೀತೆ. ಸಂವಿಧಾನವನ್ನು ಗೌರವಿಸಿದವು ಅಂತಂದ್ರೆ ಇದು ಒಕ್ಕೂಟ ವ್ಯವಸ್ಥೆ, ಬಹುತ್ವ ಭಾರತ. ಬಹುತ್ವ ಭಾರತದ ಎಲ್ಲ ಸಂಸ್ಕೃತಿಗಳನ್ನ, ಎಲ್ಲ ಧರ್ಮಗಳನ್ನ, ಎಲ್ಲ ಮಹನೀಯರುಗಳನ್ನ ನೆನಪಿಸಿಕೊಂಡ ರೀತಿಯೊಳಗೆ ಕರ್ನಾಟಕದ ಅಸ್ಮಿತೆಯನ್ನ ಸಾರುವ ನಾಡಗೀತೆ. ಅಂಥ ನಾಡಗೀತೆಗೆ ಅವಮಾನಕಾರಕವಾದ ರೀತಿಯೊಳಗೆ ಏನೋ ಒಂದು ಅಣಕ ಗೀತೆಯನ್ನ ಬರೆದು ಅದನ್ನ ಎಲ್ಲ ಸಾಮಾಜಿಕ ಸಮೂಹ ಮಾಧ್ಯಮಗಳಲ್ಲಿ ಟ್ರೋಲ್ ಮಾಡಿರ್ತಕ್ಕಂಥ ವಿಕಾರದ ಮನಸ್ಸನ್ನ ಒಳಗೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಶಿಕ್ಷಣವನ್ನ ರೂಪಿಸುವ ಜವಾಬ್ದಾರಿಯನ್ನ ಹೊರಿಸಿದಂತೆ ಇವತ್ತು ಪಠ್ಯಗಳನ್ನ ನೀವು ಪರಿಷ್ಕರಿಸಿದ ಪಠ್ಯಗಳಾಗಿ ಕೊಟ್ಟಂತೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ. ನಾನು ಒಂದು ಪ್ರಶ್ನೆ ಹಾಕ್ತೀನಿ ಸರ್ಕಾರಕ್ಕೆ, ನಾಡಗೀತೆಯನ್ನ ಹಾಡುವ ನೈತಿಕ ಅಧಿಕಾರ ನಿಮಗೆ ಇದೆಯೇ? ಯಾಕೆಂದ್ರೆ ನಾಡಗೀತೆಯನ್ನ ಅಣಕಗೊಳಿಸಿ ತಿರುಚಿದಂಥ ಒಬ್ಬ ವ್ಯಕ್ತಿಯನ್ನ ಶಿಕ್ಷಣದ ಪರಿಷ್ಕರಣಕ್ಕೆ ಒಬ್ಬ ಅಧ್ಯಕ್ಷನನ್ನಾಗಿಸಿದಂತೆ ನೀವು ಮಾಡ್ತಾ ಇರ್ತಕ್ಕಂಥ ಈ ಕುಚೋದ್ಯಗಳಿದೆಯಲ್ಲ, ಈ ದುಷ್ಟ ಮಾರ್ಗಗಳಿದೆಯಲ್ಲ, ಈ ಎಲ್ಲವನ್ನು ಕೂಡ ನೀವು ಒಂದು ಸಾರಿ ನೆನಪಿಸ್ಕೊಳ್ತು ಅಂತಂದ್ರೆ ನೀವು ನಾಡಿನ ಜನತೆಗೆ ಮಾಡ್ತಾ ಇದ್ದೀರಾ? ದೇಶ ಕಟ್ಟುವ ಮನಸ್ಸುಗಳಿಗೆ ವಿಕಾರವನ್ನು ತುಂಬುತ್ತಾ ಇದ್ದೀರಾ? ಯಾಕೆಂದ್ರೆ ಈ ವಿಕಾರ ಎಂಥದ್ದು ಅಂತಂದ್ರೆ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಮೆಂಟಲ್ ಸ್ಲಮ್ ಈಸ್ ವೆರಿ ಡೇಂಜರಸ್ ದ್ಯಾನ್ ದಿ ಮೆಟೀರಿಯಲ್ ಸ್ಲಮ್. ಮಾನಸಿಕ ಕೊಳಚೆ ಅನ್ನೋದಿದೆಯಲ್ಲ, ಭೌತಿಕ ಕೊಳಚೆಗಿಂತ ಬಹಳ ಅಪಾಯಕಾರಿಯಾದದ್ದು. ಪಠ್ಯ ಪುಸ್ತಕಗಳ ಮುಖೇಣವಾಗಿ ನೀವು ತುಂಬುತ್ತಿರುವುದು ಮಾನಸಿಕ ಕೊಳಚೆಯನ್ನ, ದೇಶಪ್ರೇಮವನ್ನಲ್ಲ ದ್ವೇಷಭಕ್ತಿಯನ್ನ. ದೇಶಪ್ರೇಮದ ಹೆಸರಿನೊಳಗೆ ದ್ವೇಷಭಕ್ತಿಯನ್ನು ತುಂಬುತ್ತಾ ಇರ್ತಕ್ಕಂಥವರಾಗಿದ್ದೀರಾ?
ಹೇಳಿದ್ರು ಈಗ ಒಬ್ರಲ್ಲ ಇಬ್ಬರಲ್ಲ ಇಡೀ ಈ ದೇಶದ ಸಂಸ್ಕೃತಿಯನ್ನ ಈ ದೇಶದ ಪ್ರಜಾಪ್ರಭುತ್ವವನ್ನ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಮಾನವೀಯ ಮೌಲ್ಯಗಳನ್ನ ಬೆಳೆಸಿರ್ತಕ್ಕಂಥ ಮಹನೀಯರುಗಳಿಗೆ ಅವಮಾನ ಮಾಡಿರ್ತಕ್ಕಂಥ ರೀತಿಯೊಳಗೆ ಅವರ ವಿಚಾರಗಳನ್ನು ತಿರುಚಿ ವಿಕಾರಗಳನ್ನು ನೀವು ಮಾಡ್ತಾ ಇದ್ದೀರಲ್ಲ, ಅಂಥವನನ್ನು ನೀವು ಪಠ್ಯ ಪುಸ್ತಕಗಳನ್ನು ಹಠ ಬಿಟ್ಟ ರೀತಿಯಲ್ಲಿ ಮಾಡ್ತಾ ಇದ್ದೀರಲ್ಲ, ಯಾಕೆ ಈ ಹಠ? ನಮ್ಮ ಮಕ್ಕಳು ನಿಮಗೆ ಬಲಿಪಶುಗಳಾಗಬೇಕಾ? ಆ ದೃಷ್ಟಿಯಿಂದಲೇನೆ ಯಾವ ಹೊತ್ತು ನೀವು ಅವನನ್ನು ವಿಸರ್ಜಿಸಿದ್ದೀರಿ ಅಂತ ಹೇಳಿದರು, ಆ ಹೊತ್ತಿಗೆ ಆ ಕೊಟ್ಟ ಸಲಹಾ ಸಮಿತಿಯ ಎಲ್ಲ ಪಠ್ಯಗಳನ್ನು ಕೂಡ ಕಸದ ಬುಟ್ಟಿಗೆ ವಿಸರ್ಜಿಸಬೇಕಾಗಿತ್ತು. ಯಾಕೆಂದ್ರೆ ವಿಸರ್ಜನೆ ಅಂತಂದಾಗ ವ್ಯಕ್ತಿಯ ವಿಸರ್ಜನೆ ಅಷ್ಟೇ ಅಲ್ಲ, ವ್ಯಕ್ತಿಯ ಮನಸ್ಸು ಕೊಟ್ಟಂತಹ ವಿಕಾರಗಳ ವಿಸರ್ಜನೆಯೂ ಕೂಡ ಆಗಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಅದನ್ನು ಮಾಡದೇ ಇದ್ದಾಗ ಅದು ಹೇಗೆ ವಿಸರ್ಜನೆ ಆಗುತ್ತೆ? ಹೇಗೆ ವಿಸರ್ಜನೆ ಆಗುತ್ತೆ? ಆ ದೃಷ್ಟಿಯಿಂದಲೇ ನಾನು ಕೇಳ್ತಾ ಇರ್ತಕ್ಕಂಥದ್ದು, ನಾಡಗೀತೆಯನ್ನ ಹಾಡುವ ನೈತಿಕ ಅಧಿಕಾರವನ್ನ ಈ ಸರ್ಕಾರ ಕಳ್ಕೊಂಡಿದೆ. ಇದು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ನಾಡಗೀತೆಗೆ ಯಾವ ತರಹದ ಅಣಕ ಮಾಡಿದ್ದಾರೆ ಆ ವ್ಯಕ್ತಿ ಅಂತ ಅನ್ನೋದನ್ನ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಅದು ಕೇವಲ ನಾಡಗೀತೆಯನ್ನು ರಚಿಸಿದಂತ ರಸ ಋಷಿ ಕುವೆಂಪು ಅವರಿಗೆ ಮಾಡಿದ ಅವಮಾನ ಅಲ್ಲ, ಕನ್ನಡಕ್ಕೆ ಮಾಡಿದ ಅವಮಾನ, ಕನ್ನಡ ಜನತೆಗೆ ಮಾಡಿದ ಅವಮಾನ, ಕನ್ನಡ ಬದುಕಿಗೆ ಮಾಡಿದ ಅವಮಾನ. ಅಂತ ಕನ್ನಡ ಬದುಕನ್ನು ರೂಪಿಸುವ ಜವಾಬ್ದಾರಿ ಹೊತ್ತಂತ ಸರ್ಕಾರ ಮೀಗೆ ಮುಖ್ಯವಾಗಬೇಕಾಗಿದ್ದದ್ದು ಕುವೆಂಪು ಮುಖ್ಯವಾಗಬೇಕು, ಆ ವಿಕಾರದ ಮನಸ್ಸು ಮುಖ್ಯವಾಗಬೇಕು. ಇದನ್ನ ನಾವು ಇಡೀ ಜನತೆ ಕೇಳಬೇಕಾಗುತ್ತೆ, ಯಾರು ಮುಖ್ಯ ನಿಮಗೆ? ಜೊತೆಗೆ ಆ ವ್ಯಕ್ತಿಯನ್ನ ಅಧಿಕೃತವಾಗಿ ಏನಾದ್ರೂ ಕೂಡ ಪಠ್ಯ ಪರಿಷ್ಕರಣಕ್ಕೆ ಅಂತಂದು ನೇಮಿಸಿದ್ದೀರಾ? ಅದನ್ನು ಮಾಡಿಲ್ಲ. ಸುರೇಶ್ ಕುಮಾರ್ ಅವರು ಸಚಿವರಾಗಿದ್ದಂತ ಸಂದರ್ಭದೊಳಗೆ ಯಾವುದೋ ಒಂದು ಜನಾಂಗದವರು ಕೊಟ್ಟಂತ ದೂರನ್ನ ಅನ್ವಯಿಸಿದ ರೀತಿಯೊಳಗೆ ಅದಕ್ಕೆ ಪರಿಶೀಲನೆಗೆ ಅಂದು ಕೊಟ್ಟ ಆದೇಶವನ್ನ 1-10 ಪರಿಷ್ಕರಣೆಗೆ ಆದೇಶವನ್ನು ಉಲ್ಲಂಘಿಸಿದ ರೀತಿಯೊಳಗೆ ಪರಿಷ್ಕರಣೆಗೆ ಅದನ್ನು ವಿಸ್ತರಿಸಿಕೊಂಡಂತೆ ಈ ಕಾರ್ಯವನ್ನು ಮಾಡಿರಬೇಕಾದಾಗ ಅಂಥ ಕಾರ್ಯಕ್ಕೆ ಘಟನೋತ್ತರ ಅನುಮೋದನೆಯನ್ನು ಕೊಟ್ಟ ರೀತಿಯೊಳಗೆ ನೀವು ಮಾಡ್ತಾ ಇರತಕ್ಕಂಥದ್ದು ಇದೆಯಲ್ಲ, ಇದೇನು ಶಿಕ್ಷಣ ಕ್ಷೇತ್ರವೋ ಯಾವುದಾದ್ರೂ ಒಂದು ರಿಯಲ್ ಎಸ್ಟೇಟಿನ ಬಿಸ್ನೆಸ್ ರೀತಿಯೊಳಗಿರ್ತಕ್ಕಂಥದ್ದ? ಇದನ್ನು ಬಹಳ ಗಂಭೀರವಾಗಿ ಜನತೆ ಕೇಳಬೇಕಾಗಿರ್ತಕ್ಕಂಥದ್ದು. ಪ್ರಜಾಪ್ರಭುತ್ವದೊಳಗೆ ಏನ್ ಮಾಡಿದ್ರು ನಡೆಹೋಗುತ್ತೆ ಅಂತನ್ನುವುದಾದ್ರೆ ಅಲ್ಲ, ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಘನತೆಗಳಿವೆ, ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕಾನೂನುಗಳಿವೆ, ಅದಕ್ಕೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ತಜ್ಞರುಗಳಿದ್ದಾರೆ. ಇಡೀ ವಿಶ್ವವಿದ್ಯಾನಿಲಯಗಳಲ್ಲಿರುವ ಎಲ್ಲ ತಜ್ಞರುಗಳಿಗೆ ಅವಮಾನ ಮಾಡಿದ ರೀತಿಯೊಳಗೆ ಯಾವುದೋ ಒಂದು ಟ್ಯುಟೋರಿಯಲ್ ನಲ್ಲಿ ಪಾಠ ಮಾಡ್ತಕ್ಕಂಥವನನ್ನು ತಂದು ಯಾವ ಅನುಭವದ ಹಿನ್ನೆಲೆಯೊಳಗೆ ನೀವು ಅವನನ್ನು ಸಮರ್ಥಿಸಿಕೊಳ್ತಾ ಇದ್ದೀರಾ? ಈ ಪ್ರಶ್ನೆ ಹಾಕ್ಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಪುರಾಣಗಳನ್ನು ತಿರುಚಿದ್ದಾಗಿದೆ, ಚರಿತ್ರೆಯನ್ನು ತಿರುಚಿದ್ದಾಗಿದೆ, ಅದ್ರ ಬಗ್ಗೆ ಎಲ್ಲ ಮಾತನಾಡ್ತಾರೆ. ನಾನು ಎರಡು ಹೇಳ್ತೇನೆ. ಒಂದು, ಬಸವಣ್ಣನವರು, ಬೇರೆ ಆಧಾರ ಬೇಕಿಲ್ಲ ಬಸವಣ್ಣನವ್ರನ್ನ ಸಮರ್ಥಿಸೋದಕ್ಕೆ, ಬಸವಣ್ಣನವರು ವಚನಗಳೇ ಆಧಾರ. ಹುಟ್ಟಿನಿಂದ ಬಂದ ಮೂಲವನ್ನ ಬಸವಣ್ಣನವರು ತಿರಸ್ಕರಿಸಿ ಹೊರಕ್ ಬರ್ತಾರೆ. ಅವ್ರು ತಿರಸ್ಕರಿಸಿ ಹೊರಕ್ಕೆ ಬಂದದಕ್ಕೆ ಅವರೇ ಹೇಳ್ತಾರೆ, ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟದ ಹೊರೆಯ ಹೊರಿಸದಿರಯ್ಯ, ನಾನು ಉತ್ತಮ ಕುಲದಲ್ಲಿ ಅನ್ನುವ ಶ್ರೇಷ್ಠತೆಯ ವ್ಯಸನ ಇದೆಯಲ್ಲ ಅದು ಒಂದು ಪಾಪದ ಭಾರ ನನಗೆ, ಅದನ್ನ ಆ ಹೊರೆ ನನಗೆ ಬೇಡ ಅಂತ ಹೊರಕ್ ಬರ್ತಾರೆ. ಹೊರಕ್ ಬಂದು ಉಪನಯನವನ್ನ ವಿರೋಧಿಸಿದಂತೆ ಹೊರಕ್ ಬರ್ತಾರೆ. ಅದನ್ನೇ ಹರಿಹರ ಹೇಳ್ತಾನೆ, ಜನಿವಾರಮಂ ಕಿತ್ತು ಬಿಸುಟು. ಅವರಿಗೆ ಜನಿವಾರ ಹಾಕಿದಾಗ ಅದು ಜನಿವಾರವನ್ ಕಿತ್ತು ಬಿಸುಟು ಹೊರಕ್ ಬರ್ತಾರೆ. ಹೊರಕ್ ಬಂದು ಈ ಕಾಯಕ ಜೀವಿಗಳ ಸಂಘಟನೆ ಮಾಡುತ್ತಾ ಇಷ್ಟಲಿಂಗ ದೀಕ್ಷೆಯನ್ನು ಕೊಡುವ ರೀತಿಯೊಳಗೆ ಅನುಭವ ಮಂಟಪವನ್ನ ಕಟ್ಟಿ ಮಹಾಮನೆಯನ್ನ ಕಟ್ಟಿ ಅವರು
ಒಂದು ಪರ್ಯಾಯ ಧರ್ಮವನ್ನು ರೂಪಿಸ್ತಾರೆ. ಇವತ್ತು ಹೇಳ್ತಾ ಇದ್ದೀನಿ, ಲಿಂಗಾಯತ ಧರ್ಮ ವಚನ ಧರ್ಮ, ಅದು ಕನ್ನಡದ ವಚನ ಧರ್ಮ, ಅದು ಕನ್ನಡದ ವಚನ ಧರ್ಮ, ಕನ್ನಡದ ಶರಣ ಧರ್ಮ. ಅಂತ ಧರ್ಮವನ್ನ ಸ್ಥಾಪಿಸಿದಂಥ ವ್ಯಕ್ತಿಯನ್ನ ಉಪನಯನ ಹಾಕಿಕೊಂಡು ಮತ್ತೆ ಇಲ್ಲಿಗೆ ಬಂದು ಅವರಿಗೆ ದೀಕ್ಷೆಯನ್ನು ಕೊಟ್ಟದ್ದು ಯಾರು? ಈ ಎಲ್ಲ ತಿರುಚಿರ್ತಕ್ಕಂಥದ್ದು ಇದೆಯಲ್ಲ, ನೀವು ಚರಿತ್ರೆಯನ್ನ ಯಾವ ತರಹದಲ್ಲಿ ನಿಮ್ಮ ಶಾಖೆಗಳಲ್ಲಿ ಕಲಿಸುವ ಚರಿತ್ರೆಯನ್ನ ತಂದು ಶಾಲೆಗಳಲ್ಲಿ ಕಲಿಸುವುದಕ್ಕೆ ತೊಡಗಿದ್ದೀರಲ್ಲ, ಈ ವಿಕಾರಗಳನ್ನ ಇದನ್ನು ದೇಶ ಸಹಿಸಬೇಕಾ? ನೀವು ಹೇಳಿದ್ದೇ ಚರಿತ್ರೆ ಅಂತನ್ನುವುದನ್ನ ಮತ್ತೆ ಮತ್ತೆ ಮೊಂಡು ಹಠಕ್ಕೆ ಬಿದ್ದಂತೆ ವಾದ ಮಾಡ್ತಿದ್ದೀರಲ್ಲ. ಈ ದೇಶದಲ್ಲಿ ಚರಿತ್ರೆ ಎಲ್ಲ ಸಂಶೋಧನೆಗಳನ್ನು ಮಾಡಿ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡಂತೆ ಬರೆದಿರ್ತಕ್ಕಂಥ ಚರಿತ್ರೆ ಎಡಪಂಥೀಯ ಅನ್ನುವ ಒಂದು ಶಬ್ದವನ್ನು ಹೇಳ್ತಾ ಜನಗಳನ್ನೆಲ್ಲ ಅದರ ವಿರುದ್ಧವಾಗಿ ಉದ್ರೇಕಿಸುತ್ತಾ ನೀವು ಮಾಡ್ತಾ ಇರ್ತಕ್ಕಂಥ ಅನಾಹುತ ಇದೆಯಲ್ಲ, ದೇಶವನ್ನು ನಾಶ ಮಾಡುವ ಅನಾಹುತ ಇದು. ಸಾಧಾರಣವಾದದ್ದಲ್ಲ, ದೇಶವನ್ನು ನಾಶ ಮಾಡುವ ಅನಾಹುತ ಇದು. ಇದಕ್ಕೆ ಜನತೆ ಎಚ್ಚೆತ್ತುಕೊಳ್ಬೇಕಾಗಿದೆ, ಜನತೆ ಎಚ್ಚೆತ್ತುಕೊಳ್ಬೇಕಾಗಿರ್ತಕ್ಕಂಥದ್ದು. ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಎನ್ನುವ ಶಬ್ದವನ್ನೇ ಕಿತ್ತು ಹಾಕಿದ ರೀತಿಯೊಳಗೆ ಅಂಬೇಡ್ಕರ್ ಅವರನ್ನ ಎಲ್ಲೋ ಒಂದು ಗೌಣ ಅನ್ನುವ ರೀತಿಯೊಳಗೆ ಬರೆದು ಮತ್ತೆ ಅವರ ವಿರುದ್ಧವಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ತಂದೆ ನಿಲ್ಲಿಸಿದಂತೆ ಎಲ್ಲಿವರೆಗೂ ಮಾಡ್ತೀರಾ ಇದನ್ನ? ಇದನ್ನು ಕಲಿಬೇಕಾ ನಮ್ಮ ಮಕ್ಕಳು? ಈ ತರಹದ ಅನಾಹುತಗಳು ಸಾಕಷ್ಟು ಆಗಿವೆ. ನಾನು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಆ ದೃಷ್ಟಿಯಿಂದ ಇದು ಕೇವಲ ಒಂದು ಜನಜಾಗೃತಿ ಅಲ್ಲ. ಈ ಜನಜಾಗೃತಿ ಅಂತಕ್ಕಂಥದ್ದು ನಮ್ಮ ಬದುಕನ್ನ ಕಾಪಾಡುವಂಥದ್ದು. ಯಾಕೆಂದ್ರೆ ನಮ್ಮ ನಾಡಗೀತೆಯೇ ಹೇಳಿದೆ, ಕೇವಲ ಕರ್ನಾಟಕವನ್ನಲ್ಲ ಇಡೀ ಭಾರತವನ್ನ ಪ್ರಜಾಪ್ರಭುತ್ವದ ಸಂವಿಧಾನಾತ್ಮಕವಾದ ನೆಲೆಯೊಳಗೆ ಗೌರವಿಸುವ ನಾಡಗೀತೆಯಾಗಿರ್ತಕ್ಕಂಥದ್ದು. ಅಂಥ ಕುವೆಂಪು ವಿಶ್ವಮಾನವ ಸಂದೇಶವನ್ನ ಸಾರಿರ್ತಕ್ಕಂಥದ್ದು. ನಮ್ಮ ಕನ್ನಡವೂ ಕೂಡ ಅಂಥದ್ದೇನೆ. ನೀವು ಪಂಪ ಅಷ್ಟೇ ಅಲ್ಲ, ನಮ್ಮ ಜನಪದರೂ ಕೂಡ ಆ ವಿಶ್ವಮಾನವ ಸಂದೇಶವನ್ನು ಸಾರಿದಂಥವರು. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಇಲೆಕಂದ ಜಗಕ್ಕೆ ನೀ ಜ್ಯೋತಿಯೇ ಆಗು. ನನ್ನ ಮನೆ ಜ್ಯೋತಿಯಾಗು ಅಂತ ಹೇಳಲಿಲ್ಲ ಗರತಿ, ಜನಪದ ಗರತಿ, ಜಗಕ್ಕೆ ನೀ ಜ್ಯೋತಿಯೇ ಆಗು. ಇದು ನಮ್ಮ ವಿಶ್ವಮಾನವ ಸಂದೇಶ. ಇಂಥ ವಿಶ್ವಮಾನವ ಸಂದೇಶವನ್ನು ಎದೆಯಲ್ಲಿ ತುಂಬಿಕೊಂಡಿರ್ತಕ್ಕಂಥ ನಮ್ಮ ಕನ್ನಡಿಗರ ಮನಸ್ಸಿಗೆ ಯಾಕ್ರಿ ಕೋಮುವಾದದ ಕೊಳಚೆ ಹಾಕ್ತೀರಾ? ಯಾಕೆ ಹೆಣ್ಣುಮಕ್ಕಳು ಇತ್ತೀಚೆಗೆ ಶಿಕ್ಷಣಕ್ಕೆ ತೆರೆಕೊಳ್ತಿದ್ದಾಗ ಆ ಹೆಣ್ಣುಮಕ್ಕಳು ಬದುಕಿಗೂ ಮಣ್ಣು ಹಾಕುವ ಕೆಲಸ ಮಾಡ್ತಾ ಇದ್ದೀರಾ? ಇದೆಲ್ಲ ಸಂಕಟದ ಮಾತುಗಳಾಗಿರ್ತಕ್ಕಂಥದ್ದು. ಇಂಥ ಒಂದು ವೇದಿಕೆಗೆ ಕಿಮ್ಮನೆಯವರು ಮನಸ್ಸು ಮಾಡಿರ್ತಕ್ಕಂಥದ್ದು ಇದು ಜಾಗೃತಿ ನಡಿಗೆ. ಈ ಜಾಗೃತಿ ನಡಿಗೆ ನಿಲ್ಲುವುದಲ್ಲ, ಗುರಿ ಮುಟ್ಟುವವರೆಗೂ ಕೂಡ ನಿರಂತರವಾಗಿ ನಡೀತಲೇ ಇರ್ತಕ್ಕಂಥದ್ದು. ಗೋಕಾಕ್ ಚಳುವಳಿಗಳು ಯಾವತ್ತೂ ನಿರಂತರವೇ, ಸ್ಥಗಿತವಾಗಿರ್ತಕ್ಕಂಥದ್ದಲ್ಲ. ಅವು ಒಂದು ರೀತಿ ಅಂತರ್ಜಲದ ರೀತಿಯೊಳಗೆ ಕಣ್ಣಿಗೆ ಕಾಣಿಸದ ರೀತಿಯಲ್ಲಿ ಇರ್ತವೆ. ಅಲ್ಲಿ ತಕ್ಕ ವಾತಾವರಣ ಬಂದಾಗ, ತಕ್ಕ ನೆಲ ಸಿಕ್ಕಾಗ ಅವು ಚಿಲುಮೆಯ ರೀತಿಯೊಳಗೆ ಚಿಮ್ಮೆ ಚಿಮ್ಮುತ್ತವೆ. ಈಗ ಅಂಥ ಒಂದು ಜಲಸಂಸ್ಕೃತಿಯ ಧಾರೆ ಇಡೀ ನಾಡಿನಾದ್ಯಂತ ಹಬ್ಬಬೇಕಾಗಿದೆ. ನಮ್ಮ ಕರ್ನಾಟಕ ಪ್ರಯೋಗ ಭೂಮಿಯಲ್ಲ, ನಿಮ್ಮ ಹಿಂದುತ್ವವಾದಕ್ಕೆ ಕರ್ನಾಟಕವನ್ನು ಪ್ರಯೋಗ ಭೂಮಿ ಮಾಡೋದು ಬೇಡ. ಯಾಕೆಂದರೆ ನಾವು ಕನ್ನಡಿಗರು, ನಾವು ಭಾರತೀಯರು, ನಾವು ವಿಶ್ವದ ಜನತೆಯನ್ನು ಗೌರವಿಸುವ ಶಾಂತಿ ಪ್ರಿಯರು. ಇಷ್ಟನ್ನು ಹೇಳ್ತಾ ಇನ್ನು ಮಾತನಾಡೋರು ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕೋಸ್ಕರ ಅವರೆಲ್ಲರಿಗೂ ಕೂಡ ಸಮಯಾವಧಾನವನ್ನು ಮಾಡಿಕೊಟ್ಟ ರೀತಿಯೊಳಗೆ ನಿಮ್ಮೆಲ್ಲರಿಗೂ ಕೂಡ ನಾನು ವಂದಿಸುತ್ತಾ ಸಭೆಯಲ್ಲಿರ್ತಕ್ಕಂಥವರೆಲ್ಲರನ್ನೂ ಕೂಡ ನಾನು ಯಾರ ಹೆಸರನ್ನು ಹೇಳಲಿಲ್ಲ, ಯಾಕೆಂದರೆ ಸಮಯಾವಕಾಶದಿಂದ 3:30 ಅವರು ಹೋಗಬೇಕಾಗಿರೋದ್ರಿಂದಾಗಿ ನಾನು ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಎಲ್ರಿಗೂ ಕೂಡ ನಮಸ್ಕಾರಗಳು.